ಏನು ಮಿಸ್ಟರ್ ಸಾಗರ್, ನಮ್ಮ ಎಸ್ ಪಿ ಆರ್ಡರ್ಸ್ ಪ್ರಕಾರ ನಿಮ್ಮನ್ನ ರಿಲೀಸ್ ಮಾಡ್ತಾ ಇದೀವಿ. ಅದಕ್ಕೆ ಚಳವಳಿಲಿ ಲಾಠಿ ಚಾರ್ಜ್ ಆಗಿ ನಿಮ್ಮ ಹೆಂಡತಿ ಏಟ್ ಬಿದ್ದು ಆಸ್ಪತ್ರೆಯಲ್ಲಿದ್ದಾರೆ. ಜನ ರೊಚ್ಚಿಗೆದ್ದು ಕಾಳಿಂಗ ಬೆನ್ನ ಹತ್ತಿದ್ದಾರೆ. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನನ್ನು ಕಾಳಿಂಗರಾಯವರ ಜಾಗ ಕರ್ಕೊಂಡು ಹೋಗಿ. ಏನು, ನಿಮ್ಮ ಹೆಂಡತಿ ಏಟ್ ಬಿದ್ದು ಆಸ್ಪತ್ರೆಯಲ್ಲಿ ಇರುವಾಗ ನೀವು ಕಾಳಿಂಗರಾಯ ನೋಡಕ್ ಹೋಗ್ತೀರಾ? ನನ್ನ ಹೆಂಡತಿನ ನೋಡ್ಕೊಳ್ಳೋದಕ್ಕೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇದ್ದಾರೆ. ರೊಚ್ಚಿಗೆದ್ದಿರೋ ನಮ್ಮ ಜನ ಕಾಳಿಂಗರಾಯನಿಗೆ ಅನಾಹುತ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿರ್ಬೇಕು. ಬನ್ನಿ ನಡೀರಿ. ಹಲೋ ಹಲೋ, ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ಇಷ್ಟೆಲ್ಲ ಜಾಸ್ತಿ ಆಗ್ತಿದೆ, ಯಾವ ನಿಮಿಷದಲ್ಲಿ ಬಾಗಿಲು ಹೊಡೆದು ಒಳಗೆ ನುಗ್ತಾರೋ ಗೊತ್ತಾಗ್ತಾ ಇಲ್ಲ. ನೀವು ಆರ್ಡರ್ಸ್ ಕೊಟ್ರೆ ದಯವಿಟ್ಟು ನಮ್ಗೆ ಅವಕಾಶ ಕೊಡ್ತೀರಾ? ಆ ಜನಕ್ಕೆ ನಾನು ಹೇಳ್ತೀನಿ. ಏನ್ ಸರ್ ಹೇಳ್ತಾ ಇದ್ರು? ಕೊಲೆ ಮಾಡಕ್ ಸಿದ್ಧವಾಗಿರೋ ಜನ ನಿಮ್ಮ ಮಾತು ಕೇಳ್ತಾರೆ. ನೀವೇನ್ರಿ ಹೇಳ್ತಾ ಇದ್ರಿ? ಕೊಲೆ ಮಾಡಕ್ ಸಿದ್ಧವಾಗಿರೋ ಜನ ನಿಮಗೆ ಹೆದರ್ತಾರೆ ಅಂತ ತಿಳ್ಕೊಂಡ್ಬಿಟ್ರ? ನೀವು ಖಾಲಿ ಆಗ್ಬೇಕಾಗಿತ್ತು, ಆಮೇಲೆ ಅವ್ರು ಖಾಲಿ ಆಗ್ಬೇಕಾಗಿತ್ತು. ಅದ್ ನಡಿ ಕೂಡದಂತೆ ಒಂದು ಅವಕಾಶ ಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಏನ್ ಹೇಳ್ತೀರಾ? ಆಗು ಸರ್, ಆಗು. ದಾರಿ ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು. ನೀವಿಷ್ಟು ಜನ ಸೇರ್ಕೊಂಡು ಆ ಮೂರು ಜನಗಳನ್ನ ಕೊಂದು ಬಿಟ್ರೆ ಕಾನೂನು ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ನಿಮ್ಮನ್ನೇ ನಂಬಿಕೊಂಡ್ರೆ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನಾಗ್ಬೇಕು? ನಮ್ಮ ಉದ್ದೇಶ ಅದಲ್ಲ. ರೈತರು ಅನ್ನ ಕೊಡೋ ದಾತರು, ಪ್ರಾಣ ತೆಗೆಯೋ ಕಟ್ಟಿಗರಲ್ಲ. ಶಾಂತಿಯಿಂದ ಇರಬೇಕು. ರಕ್ತ ಹೋಗಿದೆ, ಬ್ಲಡ್ ಕೊಡ್ಬೇಕಾಗತ್ತೆ. ನಿಮ್ಮಲ್ಲಿ ಯಾರಾದ್ರೂ? ನಾನು ಕೊಡ್ತೀನಿ ಡಾಕ್ಟರ್. ಡಾಕ್ಟರ್, ಯು ಕ್ಯಾನ್ ಎಕ್ಸಾಮಿನ್ ಮೈ ಬ್ಲಡ್ ಆಲ್ಸೋ. ಡಾಕ್ಟರ್, ನಾನು ಕೊಡ್ತೀನಿ. ಬನ್ನಿ, ತುಂಬ ರಕ್ತ ಬೇಕಾಗುತ್ತೆ.
ಲೋ ಆಗ್ತಾ ಇದೆ. ಮೆಸೆಂಟಿನ್ ತಗೊಂಬನ್ನಿ. ನಾನು ಹೇಳಬೇಕಾದನ್ನೆಲ್ಲ ಇದರಲ್ಲಿ ಡೀಟೇಲ್ ಆಗಿ ಬರೆದಿದ್ದೀನಿ. ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ. ಸಾಗರ್ ಮೇಲೆ ನನಗಿದ್ದ ದ್ವೇಷನೇ ಕಾರಣ. ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ತನ್ನ ಜೀವನೇ ಬಲಿಗೊಡ್ತಿದ್ದ ಆ ಪುಣ್ಯಾತ್ಮ. ಈಗ ನಾನು ನನ್ನ ತಪ್ಪನ್ನ ಒಪ್ಪಿಕೊಳ್ಳದೆ ಇದ್ರೆ ಮನಃಶಾಂತಿನೇ ಇಲ್ಲ ಸಾಹೇಬ್ರೇ, ಮನಃಶಾಂತಿನೇ ಇಲ್ಲ. ನೀವು ನನಗೇನ್ ದಂಡನೆ ಬೇಕಾದ್ರೂ ವಿಧಿಸಬಹುದು. ಹಾಗಿದ್ದೀರಿ ಸಾಗರ್? ಬನ್ನಿ, ಚೆನ್ನಾಗಿದ್ದೀನಿ. ಮಿಸ್ಟರ್ ಸಾಗರ್, ನಮ್ಮ ಮಾವ ನನ್ನ ಹೆಂಡತಿ ಸೇರಿಕೊಂಡು ನನ್ನ ಮನಸ್ಸು ಕೆಡಿಸಿ ನಿಮ್ಮನ್ನು ಕಂಡ್ರೆ ಆಗ್ದಾಗ ಮಾಡಿಬಿಟ್ರು. ಈಗ ನನಗೆ ಅರ್ಥವಾಗ್ತಾ ಇದೆ ನಾನು ಎಂಥ ತಪ್ಪು ಮಾಡಿದೆ ಅಂತ. ಐ ಆಮ್ ಸಾರಿ. ಪರವಾಗಿಲ್ಲ, ನೊಂದ್ಕೋಬೇಡಿ, ನೀವೇನು ನೊಂದ್ಕೋಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಾರ್, ನಿಮ್ಮವರೆಲ್ಲ 3 ದಿವಸದಿಂದ ಊಟ ತಿಂಡಿಯಿಂದ ಹೊರಗಡೆ ಕಾಯ್ತಿದ್ದಾರೆ. ನಿಮ್ಮನ್ನು ಒಂದ್ಸಲ ನೋಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಬರ್ತೀನಿ, ಬರ್ತೀನಿ. ಜನಗಳೇ, ಸಾಗರ್ ಅವರು ನಿಮ್ ನೋಡ್ಲಿಕ್ಕೆ ಬರ್ತಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಶಾಂತಿ ರೀತಿಯಿಂದಿರ್ಬೇಕು. ನನಗೇನು ಆಗಿಲ್ಲ. ನಿಮ್ಮೆಲ್ಲರ ವಿಶ್ವಾಸ ನನ್ನನ್ನು ಉಳಿಸ್ಕೊಂಡಿದೆ. ನಿಮ್ಮೆಲ್ಲರ ವಿಶ್ವಾಸ ನನ್ನನ್ನು ಉಳಿಸ್ಕೊಂಡಿದೆ. ಸರ್ಕಾರ ನಿಮ್ಮೆಲ್ಲರಿಗೂ ಅವಶ್ಯಕತೆ ಇರೋ ಅನುಕೂಲಗಳನ್ನ ಒದಗಿಸ್ಕೊಡುತ್ತೆ ಅಂತ ನಮ್ಮ ಪವನ್ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ. ರೈತ ಬಂಧುಗಳೇ, ನಾನು ನಿಮ್ಮವನು, ನಿಮ್ಮಲ್ಲಿ ನಾನು ಒಬ್ಬ. ಆಕಾಶದಲ್ಲಿ ಕೋಟ್ಯಾನ್ ಕೋಟಿ ನಕ್ಷತ್ರಗಳಿದ್ರು ಅವುಗಳ ಮಧ್ಯೆ ಧ್ರುವತಾರೆ ಹೇಗೋ ಹಾಗೆ ನಮ್ಮ ಮತ್ತು ನಿಮ್ಮ ಈ ಸಾಗರ್ ಅವರು ತಮ್ಮ ವಿಶೇಷವಾದ ಗುಣಗಳಿಂದ ನಮ್ಮನ್ನೆಲ್ಲ ಗೆದ್ದುಬಿಟ್ಟಿದ್ದಾರೆ.